ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ ಮನೆ ತುಂಬುವಂಥ ನಗೆ ಚೆಲ್ಲುವಂಥ ಮುದ್ದಾದ ಮಗುವು ಬರಲಿ ಮದುವೆಯೈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ ಶುಭ ಸಂದರ್ಭದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭೂತಪೂರ್ವವಂತಹ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಈ ಹಾಲನ್ನು ಕಟ್ಟಿದ್ದು ನನ್ನ ಮಗ ಪರಿವರ್ತನ ನೆನಪಿಗಾಗಿ, ಅದರಲ್ಲಿ ಮೊದಲನೇ ಮದುವೆ ಮಾರ್ಟಿನ್ ಮತ್ತು ಅಂಬಿಕಾ ಅವರು. ಇದು ನನಗೆ ಬಹಳ ಸಂತೋಷವಾದಂಥ ಗಳಿಗೆ. ಕಾರಣ ಅಂಬಿಕಾ ಒಬ್ಬ ತಂದೆ ಇಲ್ಲದೆ ಒಬ್ಬ ಹೆಣ್ಮಗಳಾಗಿ ಬಸ್ಸಲ್ಲಿ ತಿರುಗಿ ಕಷ್ಟಪಟ್ಟು ನೋವನ್ನ ನುಂಗಿ ಕಷ್ಟದ ಬದುಕು ಸಾಕ್ಷಿ ಒಂದು ಹೆಣ್ಣು ಇವತ್ತು ರಾತ್ರಿ ಆಗಲು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಇರಲಿಲ್ಲ ಅಂದರೆ ಬಸ್ ಲೇಟ್ ಆದರೆ ಎಷ್ಟೆಲ್ಲ ಸಮಸ್ಯೆಗಳು. ಅವಳು ತಾನೊಂದು ಗುರಿ ಸಾಧಿಸ್ಬೇಕು ಅನ್ನೋ ಒಂದು ಸಾರ್ಥಕ ಬದುಕಿಗಾಗಿ ತನ್ನ ನೋವನ್ನು ನುಂಗೋದ್ರ ಮೂಲಕ ಎಷ್ಟೋ ಸರಿ ಬಸ್ ಸಿಕ್ಕಿಲ್ಲ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಮಲಗಿರೋವಂಥದ್ದು, ಮತ್ತು ಒಬ್ಬ ಹೆಣ್ಣಾಗಿ ಒಂದು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಲ್ಯಾಟ್ರಿನ್ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಕಷ್ಟ ಇರುತ್ತೆ. ಅವೆಲ್ಲ ಕಷ್ಟವನ್ನು ಸಾಧಿಸಿ ಒಂದು ಗುರಿ ಮುಟ್ಟಿ ಇವತ್ತು ಪ್ರೊಫೆಸರ್ ಆಗಿದ್ದಾಳೆ, ಡಾಕ್ಟ್ರೇಟ್ ಮಾಡಿದ್ದಾಳೆ, ಪಿ ಎಚ್ ಡಿ ಮಾಡಿದ್ದಾಳೆ. ಅದ್ರ ಜೊತೆಗೆ ಈಗ ಅಂಬಿಕಾಗೆ ಏನು ಸ್ವತ್ತಿಲ್ಲ, ಮತ್ತು ಅಂಬಿಕಾ ಭಾಳ ಹೆಚ್ಚು ಭಾಳ ದೊಡ್ಡ ವರದಕ್ಷಿಣೆ ಕೊಡೋ ಸ್ಟೇಜಲ್ಲಿ ಕೂಡ ಇಲ್ಲ. ಅಂತ ಒಬ್ಬ ಅಂಬಿಕಾಳನ್ನ ಮೆಚ್ಚಿ ನಾನು ಮದುವೆ ಆಗ್ತೀನಿ ಅಂತ ಮತ್ತೊಬ್ಬ ಪ್ರೊಫೆಸರ್ ಆತ ಕೂಡ ಡಾಕ್ಟ್ರೇಟ್ ಮಾಡಿದ್ದಾನೆ, ಪಿ ಎಚ್ ಡಿ ಮಾಡಿದ್ದಾನೆ, ಈಕ್ವಲ್ ಏಜ್ ಆಗಿದ್ದಾನೆ, ಸುಂದರವಾಗಿದ್ದಾನೆ. ಆತ ಕೂಡ ನಾನು ಅಂಬಿಕಾಳ ಕೈ ಹಿಡಿತೀನಿ, ಅವಳ ಬದುಕಲ್ಲಿ ನಾನು ಸಾಕ್ತೀನಿ, ಅವಳ ಜೊತೆ ಜೀವನ ಸಂಗಾತಿ ಆಗ್ತೀನಿ ಅಂತ ಮುಂದೆ ಬಂದಿರತಕ್ಕಂಥ ಮಾರ್ಟಿನ್ ರಾಜ ಕೂಡ ನಾನು ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್. ಇವರಿಬ್ಬರು ಮದುವೆ ದೇ ಆರ್ ಟೂ ಪ್ರೊಫೆಸರ್ಸ್, ಇವರಿಬ್ಬರು ಮದುವೆ ದೇ ಆರ್ ವೆಲ್ ಎಜುಕೇಟೆಡ್ ಡಬಲ್ ಗ್ರಾಜುಯೇಟ್ಸ್. ಅವ್ರದ್ದು ಒಂದು ಸಂದೇಶ ಆಗ್ಬೇಕು ಸಮಾಜಕ್ಕೆ. ಏನು ಸಂದೇಶ ಆಗ್ಬೇಕಂದ್ರೆ ನಾವು ಇಷ್ಟು ಓದ್ರೂ ನಮ್ಮ ಆರ್ಥಿಕ ಸ್ಥಿತಿ ಮತ್ತು ನಮ್ಮ ವಿದ್ಯೆನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು, ಮತ್ತು ಪರಸ್ಪರ ಟೂ ಗ್ರಾಜುಯೇಟ್ಸ್ ಮಾಸ್ಟರ್ ಗ್ರಾಜುಯೇಟ್ಸ್ ಟೂ ಡಾಕ್ಟ್ರೇಟ್ಸ್ ನೀವು ಒಂದಾಗೋದ್ರ ಮೂಲಕ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಬದುಕು ಪೂರ್ಣವನ್ನು ಅರ್ಥಪೂರ್ಣವಾಗಿ ಸಾಗಿಸಿದ್ದೆ ಆದರೆ ಈ ಮೆಸೇಜ್ ವಿಲ್ ಗೋ ಟು ದಿ ಸೊಸೈಟಿ, ಈ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜ್ ಹೋಗುತ್ತೆ. ಅದು ದೊಡ್ಡ ಮೆಸೇಜ್ ಹೋಗ್ಲಿಕ್ಕೆ ನೀವು ಕಾರಣರಾಗ್ತದೆ, ಯಾಕಂದ್ರೆ ಇಬ್ರು ಕೆಳ ಅಂತಸ್ತಿಂದ ಜೀರೋಕ್ಕೆ ಬಂದಿದ್ರಿ, ಅದರಿಂದಾಗಿ ನಿಮ್ಮ ಬದುಕು ಸಾರ್ಥಕವಾಗಲಿ, ಅದು ಇನ್ನೊಬ್ಬರಿಗೆ ಆದರ್ಶವಾಗಲಿ, ಮತ್ತು ನೀವು ಓದಿರ್ತಕ್ಕಂಥ ಅತ್ಯಂತ ಕಷ್ಟ ವಿಶೇಷ ಅಂಬಿಕಾ ಅತ್ಯಂತ ಕಷ್ಟದಿಂದ ಮೇಲೆ ಬಂದಿದ್ದಾಳೆ, ಅತ್ಯಂತ ಕಷ್ಟದಿಂದ ಗ್ರ್ಯಾಜುಯೇಟ್ ಆಗಿದ್ದಾಳೆ, ಅತ್ಯಂತ ಅವಳು ಒಳ್ಳೆತನ ಮತ್ತು ಅವಳಿಗೆ ಟ್ಯಾಲೆಂಟ್ ಇರೋದ್ರಿಂದಾಗಿ ಅದೇ ಕಾಲೇಜಲ್ಲಿ ಫಸ್ಟ್ ಏಡ್ ಪ್ರೊಫೆಸರ್ ಜಾಯ್ನ್ ಆಗಿದ್ದಾರೆ. ಒಂದು ತಿಂಗಳು ಎರಡು ತಿಂಗಳಾಗಿರ್ಬೋದು,
ಅಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಯ್ನ್ ಆಗಿದ್ದಾಳೆ. ಸಿ ಆರ್ ಟ್ಯಾಲೆಂಟ್, ಅಲ್ಲಿ ಇರೋನ್ನ ಒಪ್ಪಿಸಿದಾಳೆ, ಒಳ್ಳೆ ಥರ ನಡ್ಕೊಂಡಿದ್ದಾಳೆ, ವಿದ್ಯೆ ಮಾಡಿದ್ದಾಳೆ, ಸಾಧನೆ ಮಾಡಿದ್ದಾಳೆ. ಆದರೆ ಅಂಥ ಒಂದು ಹೆಣ್ಣು ಮಗಳು ಏನು ಬೇಕು ಮಾಡ್ಬೋದು ಅನ್ನೋದಕ್ಕೆ ಶಿ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ಅದಕ್ಕಾಗಿ ಇವರ ಸಾಧನೆ, ನೀವು ಕೂಡ ಯು ಶುಡ್ ನಾಟ್ ಡಿವೇಟ್ ಇನ್ ಯುವರ್ ಲೈಫ್, ಬಿ ಫ್ರಾಂಕ್, ಬಿ ಪೊಲೈಟ್, ಬಿ ಕಮಿಟ್. ಅದಿದ್ದರೆ ಇನ್ನೊಬ್ರಿಗೆ ಆದರ್ಶ ಆಗುತ್ತೆ, ಇನ್ನೊಬ್ರಿಗೆ ಒಂದು ಪ್ರೇರಣೆ ಆಗುತ್ತೆ, ಇನ್ನೊಬ್ಬರಿಗೆ ಒಂದು ನೀವು ಮಾರ್ಗಸೂಚಿಗಳಾಗ್ತದೆ ಅನ್ನೋದಕ್ಕಾಗಿ ಈ ಪರಿವರ್ತನ್ ಮೆಮೋರಿಯಲ್ ಹಾಲಲ್ಲಿ ದಿಸ್ ಇಸ್ ದಿ ಫಸ್ಟ್ ಮ್ಯಾರೇಜ್. ಐ ಆಮ್ ವೆರಿ ಹ್ಯಾಪಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಈ 73ನೇ ಸ್ವತಂತ್ರ ದಿನಾಚರಣೆಯ ಆಗಸ್ಟ್ 15ರ ಸಂದರ್ಭದಲ್ಲಿ ನೀವು ಮದುವೆ ಆಗಿದ್ದೀರಿ, ನಮ್ಮ ಮಗಳ ಮದುವೆ ಇದೇ ಡೇಟಲ್ಲಿ ಆಗಿತ್ತು. ಇನ್ನೊಂದು ಭಾಳ ಸಂತೋಷ ಏನಾಯ್ತು ಅಂದರೆ, ಈ ಮದುವೆಯಲ್ಲಿ ನೀವು ರಾಷ್ಟ್ರಗೀತೆ ಜನಗಣಮಣ ಆಡೋದ್ರ ಮೂಲಕ ಜನಗಣಮಣಕ್ಕೆ ಸಾಕ್ಷಿಯಾಗಿ ಅದೇ ನಿಮ್ಮ ಮಂತ್ರ ಆಯಿತು, ಅದೇ ನಮ್ಗೆ ಇದಾಯ್ತು. ಬಡ ಗ್ರೇಟ್, ನೀವು ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ರಾಷ್ಟ್ರಗೀತೆ ಆಡೋದ್ರ ಮೂಲಕ ರಾಷ್ಟ್ರಗೀತೆ ಜೊತೆಗೆ ನೀವು ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊಂಡಿರಂದ್ರೆ ರಿಯಲಿ ನೀವು ಬಹಳ ದೊಡ್ಡದನ್ನ ಸಾಧಿಸ್ತೀರಿ. ಬಟ್ ನಿಮ್ಮ ಹುಟ್ಟೋ ಮಕ್ಕಳು ಇನ್ನೂ ದೊಡ್ಡ ಸಾಧನೆ ಮಾಡು, ಬಿಕಾಸ್ ನಿಮ್ಮ ನೀವು ರಾಷ್ಟ್ರಗೀತೆಯನ್ನು ನಿಮ್ಮ ಎಂಗೇಜ್ಮೆಂಟ್ಗೆ ಅರ್ಪಣೆ ಮಾಡಿ ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ಆ ಮೂಲಕ ನೀವು ಇವತ್ತು ಈ ಒಂದು ಶುಭ ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ನಾನು ಶುಭ ಕೋರಿ ಇಲ್ಲ ಒಂದು ಮದುವೆಯಲ್ಲಿ ನಾನು ಕೂಡ ಭಾವಿಸೋದಕ್ಕೆ ನಾವೆಲ್ಲರ ಪರವಾಗಿ ನಾವೆಲ್ಲರೂ ವಿರ್ ಆಲ್ ವೆರಿ ಹ್ಯಾಪಿ. ನಾವೆಲ್ಲರೂ ಭಾಳ ಸಂತೋಷ ಆಗಿದೆ. ದಟ್ ವೆಲ್ ಪೇರ್ ಆಲ್ಸೋ ನೀವು ನೀವೆಲ್ಲ ಚೆನ್ನಾಗಿ ಪರಸ್ಪರ ಅನ್ಯಾನಂತ ಬರುತ್ತೀರಿ ಅಂತ ನಿಮ್ಮ ನಂಬಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮನ್ನು ನಂಬಿ, ಇಬ್ಬರನ್ನು ನಂಬಿ ನಂಬಿ ನಾನು ಮಾತಾಡ್ತಾ ನೋಡ್ತೀನಿ.